ಯಾವ ಕ್ಷೇತ್ರದಲ್ಲಿ ನಿಲ್ತಾರೆ ಸಿದ್ದರಾಮಯ್ಯ ವಿಪಕ್ಷ ನಾಯಕರ ನಿರ್ಧಾರದ ಬಗ್ಗೆ ಈಗ ಕುತೂಹಲ ಹೆಚ್ಚಾಗ್ತಾ ಇದೆ ವರುಣಾ ಕ್ಷೇತ್ರ ಸಿದ್ದರಾಮಯ್ಯನವರಿಗೆ ಸುರಕ್ಷಿತ ಸೇಫ್ ಆಗಿದ್ರೂ ಕೂಡ ಸಿದ್ದು ಒಲವು ತೋರ್ತಾ ಇರೋದು ಕೋಲಾರದ ಮೇಲೆ ಕೋಲಾರದ ಮೇಲೆ ಕಣ್ಣಿಟ್ಟಿರೋ ಯಾಕೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ವರುಣಾ ಅವರಿಗೆ ಬಹಳಷ್ಟು ಸೇಫ್ ಹಾಗಾಗಿ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಕೂಡ ವರುಣಾವನ್ನ ನನ್ನ ತಂದೆಗೋಸ್ಕರ ಬಿಟ್ಕೊಡ್ತೀನಿ ಕೊನೆ ಎಲೆಕ್ಷನ್ ಈ ಟೈಮ್ ಅಲ್ಲಿ ರಿಸ್ಕ್ ಬೇಡ ಅಂತ ಕೂಡ ಹೇಳಿದ್ರು ಅವರು ಕೋಲಾರದ ಮೇಲೆ ಕಣ್ಣನ್ನ ನೆಟ್ಟಿರೋದು ಯಾಕೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ವರುಣಾ ಕ್ಷೇತ್ರ ಸುರಕ್ಷಿತವಾಗಿದ್ರೂ ಕೂಡ ಕೋಲಾರದ ಮೇಲೆ ಸಿದ್ದರಾಮಯ್ಯನವರಿಗೆ ಯಾಕೆ ಒಲವು ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋ ಕುತೂಹಲ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ವರುಣದಲ್ಲೇ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಿ ಹೇಳಲಾಗ್ತಾ ಇತ್ತು ಅದಾದ ಮೇಲೆ ಕೋಲಾರ ವರುಣ ಈ ಹಿಂದೆ ಯಾವ ರೀತಿಯಾಗಿ ಅವರು ಚಾಮುಂಡೇಶ್ವರಿ ಬದಾಮಿ ಎರಡು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ರು ಅದೇ ರೀತಿಯಾಗಿ ಎರಡು ಕ್ಷೇತ್ರ ಅಂತ ಕೂಡ ಚರ್ಚೆಗಳು ಶುರು ಆಗಿದ್ವು ಇದೀಗ ಕೋಲಾರದಲ್ಲೇ ಸ್ಪರ್ಧೆ ಮಾಡ್ತಾರೆ ಅನ್ನೋ ವಿಚಾರ ಕೂಡ ಎಲ್ಲೆಡೆ ಹರಿದಾಡ್ತಾ ಇದೆ ವರುಣ ಇವರ ಜಮೀನಿನಲ್ಲೇ ನರ್ಸರಿ ಮಾಡಿದ್ದಾರೆ ಬರಿ ಗಿಡ ಮಾರಿ ವರ್ಷಕ್ಕೆ 2 ಕೋಟಿ ಸಂಪಾದನೆ ಮಾಡ್ತಾರೆ ಅವರ ಸೀಕ್ರೆಟ್ಸ್ ಅನ್ನು ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಸೇಫ್ ಆಗಿದ್ರು ಕೋಲಾರದ ಮೇಲೆ ಯಾಕೆ ಚಿತ್ತ ಹರಿಸ್ತಾ ಇದ್ದಾರೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕೋಲಾರದ ಮೇಲೆ ಯಾಕೆ ಇಷ್ಟು ಪ್ರೀತಿ ಈಗಾಗಲೇ ಹಲವು ಸರ್ವೆಗಳನ್ನು ಕೂಡ ನಡೆಸಿದ್ರು ಸಿದ್ದರಾಮಯ್ಯ ಸರ್ವೆಗಳು ಕೂಡ ಸಿದ್ದರಾಮಯ್ಯನವರ ಪರವಾಗಿ ಬಂದಿವೆ ಸಿದ್ದರಾಮಯ್ಯನವರು ನಿಂತರೆ ಅವರಿಗೆ ಪಾಸಿಟಿವ್ ಆಗಿ ರಿಸಲ್ಟ್ ಬರುತ್ತೆ ಅಂತ ಮೂರು ಸರ್ವೆಗಳು ಹೇಳಿವೆ ಹಾಗಾಗಿ ಕೋಲಾರದಿಂದಲೇ ಸ್ಪರ್ಧೆ ಮಾಡ್ತಾರ ಸಿದ್ದರಾಮಯ್ಯ ಯಾಕೆ ಕೋಲಾರದ ಮೇಲೆ ಪ್ರೀತಿ ಡಿಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಹರೀಶ್ ವರುಣ ಸುರಕ್ಷಿತವಾಗಿದ್ರೂ ಕೂಡ ಕೋಲಾರದ ಮೇಲೆ ಚಿತ್ತ ಹರಿಸ್ತಾ ಇರೋದು ಯಾಕೆ ಸಿದ್ದರಾಮಯ್ಯ ಜನವೇ ಬಹಳ ಮುಖ್ಯವಾಗಿರುವಂತದ್ದು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಈಗಾಗಲೇ ಘೋಷಣೆ ಮಾಡಿದ್ದಾರೆ ಇದು ನನ್ನ ಕೊನೆಯ ಚುನಾವಣೆ ಅಂತಕಂತ ಒಂದು ಮಾತನ್ನ ಹೇಳಿದ್ದಾರೆ ಅದರ ಜೊತೆಗೆ ಇದು ಈ ಬಾರಿ ಕೂಡ ಸಿಎಂ ಸ್ಥಾನದ ಪ್ರಬಲ ಆಕಾಂಕ್ಷಿ ಕೂಡ ಆಗಿರುವಂತದ್ದು ಹಾಗಾಗಿ ಸುರಕ್ಷಿತ ಕ್ಷೇತ್ರವನ್ನು ಆರಿಸಿಕೊಳ್ಳಿ ಅಂತಕಂತ ಒಂದು ಸಲಹೆ ಆಪ್ತ ಬಳಗದಿಂದ ಬಂದಿತ್ತು ಸೊ ವರುಣ ಕ್ಷೇತ್ರಕ್ಕೆ ಹೋಗ್ತಾರೆ ಅಂತಕಂತದ್ದು ಕೂಡ ಸಾಕಷ್ಟು ಚರ್ಚೆ ಆಗ್ತಿತ್ತು ಕೂಡ ಸೊ ಇದೀಗ ಕೋಲಾರ ಕ್ಷೇತ್ರವನ್ನೇ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಅಂತಕಂತದ್ದು ಕೂಡ ಈಗ ದಟ್ಟವಾಗಿದೆ ಹಾಗಾಗಿ ಸಿದ್ದರಾಮಯ್ಯವರು ಯಾಕೆ ಕೋಲಾರ ಕ್ಷೇತ್ರವನ್ನೇ ಆರಿಸಿಕೊಳ್ತಾರೆ ಅಂತಕಂತದ್ದು ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿರುವಂಥದ್ದು ಸೊ ಅದರದ್ದೇ ಆದಂಥ ಒಂದು ಲೆಕ್ಕಾಚಾರವನ್ನು ಈಗಾಗಲೇ ಸಿದ್ದರಾಮಯ್ಯವರು ಹಾಕೊಂಡಿದ್ದಾರೆ ಅಂತಕಂತ ಒಂದು ಮಾತುಗಳು ಕೇಳಿಬರ್ತಿದ್ವಿ ಪ್ರಬಲವಾಗಿ ಪ್ರಮುಖವಾಗಿ ಕೇಳಿಬರ್ತಾ ಇರುವಂಥದ್ದು ಸಿದ್ದರಾಮಯ್ಯವರು ಕೋಲಾರ ಕ್ಷೇತ್ರಕ್ಕೆ ನಿಲ್ಲೋದಕ್ಕೆ ಇರುವಂತಹ ಹಿಂದಿನ ಲೆಕ್ಕಾಚಾರ ಓಬಿಸಿ ಅಂದ್ರೆ ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಮತಗಳ ಸಮೀಕರಣವನ್ನು ನೋಡೋದಾದ್ರೆ ನಿಜಕ್ಕೂ ಕೋಲಾರ ಕ್ಷೇತ್ರದಲ್ಲಿ ನಿರೀಕ್ಷೆ ಮೀರಿ ಒಂದು ಮತಗಳು ಬರುತ್ತೆ ಅನ್ನೋ ಒಂದು ಲೆಕ್ಕಾಚಾರ ಸಿದ್ದರಾಮಯ್ಯ ಅವರಿಗೆ ಇರುವಂತೆ ಕಾಣುತ್ತಿದೆ ಅಲ್ಲಿ ಸಹಜವಾಗಿ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತ ಮತಗಳು 50,000ಕ್ಕೂ ಹೆಚ್ಚು ಇರುವಂಥದ್ದು ಮತ್ತೆ ದಲಿತ ಸಮುದಾಯದ ಮತಗಳು 60,000ಕ್ಕೂ ಹೆಚ್ಚು ಇರುವಂಥದ್ದು ಮತ್ತೆ ಉಳಿದಂತೆ ಸೊ ಹಿಂದುಳಿದ ವರ್ಗದ ಮತಗಳು ಅಂದ್ರೆ ಕುರುಬ ಸಮುದಾಯ 30,000 ಆಗಿರ್ಬೋದು ಒಂದು ಉಳಿದಂತೆ ಒಂದು 30,000-40,000 ಆಜುಬಾಜಲ್ಲಿ ಒಂದು ಮತಗಳು ಇರುವಂಥದ್ದು ಒಟ್ಟಾರೆ 1,70,000 ಅಹಿಂದ ಮತಗಳು ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಇರುತ್ತೆ ಒಟ್ಟು 2,20,000 ಮತಗಳಲ್ಲಿ ಶೇಕಡ 70ಕ್ಕೂ ಹೆಚ್ಚು ಅಹಿಂದ ಮತಗಳು ಅಲ್ಲಿ ಇರುವಂಥದ್ದು ಈ ಒಂದು ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯ ಅವರು ಕೋಲಾರ ವಿಧಾನಸಭಾ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಳ್ತಿದ್ದಾರೆ ಅಂತಕ್ಕಂಥ ಒಂದು ಪ್ರಬಲವಾದ ಮಾತುಗಳು ಕೇಳಿಬರ್ತಿದೆ ಅದ್ರ ಜೊತೆಗೆ ಮತ್ತೊಂದು ಅಂತಂದರೆ ಅಂದರೆ BJP ಅಲ್ಲಿ ಗಟ್ಟಿಯಾಗಿ ನೆಲೆ ಇವರಿಲ್ಲ ಮೊದಲಿಂದಲೂ ಅಂತಕ್ಕಂಥದ್ದು ಮತ್ತೊಂದು ಕಾರಣ ಲೆಕ್ಕಾಚಾರ ಇರುವಂಥದ್ದು ಯಾಕಂತಂದರೆ ವರ್ತೂರು ಪ್ರಕಾಶ್ ಈಗ BJP ಅಭ್ಯರ್ಥಿಯಾಗಿ ಹೊರಟಿದ್ದಾರೆ ಆದರೆ ವರ್ತೂರು ಪ್ರಕಾಶ್ ಅವರಿಗೆ ಮೊದಲಿದ್ದಂತಹ ಹಿಡಿತ ಆ ಕ್ಷೇತ್ರದಲ್ಲಿ ಇಲ್ಲ ಅಂತಕ್ಕಂಥ ಒಂದು ಮಾತುಗಳು ಕೇಳಿಬರ್ತದೆ ವೈಯಕ್ತಿಕ ವರ್ಚಸ್ಸು ಮೊದಲಿದ್ದಷ್ಟು ಇಲ್ಲ ಅಂತಕ್ಕಂಥದ್ದು ಕೂಡ ಸಿದ್ದರಾಮಯ್ಯ ಅವರು ಆ ಒಂದು ಕ್ಷೇತ್ರಕ್ಕೆ ಹೋಗೋದಕ್ಕೆ ಮನಸ್ಸು ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಕೂಡ ಪ್ರಬಲವಾಗಿ ಇರುವಂಥದ್ದು ಕುರುಬ ಸಮುದಾಯದಲ್ಲಾದರೂ ಕೂಡ ಸೊ BJP ನಾಯಕರು ಯಾವ ರೀತಿಯ ಲೆಕ್ಕಾಚಾರ ಹಾಕಿದ್ರು ಕೂಡ ಅಳೆದು ತೂಗಿ ಏನೇ ಮಾಡಿದ್ರು ಕೂಡ ಅಲ್ಲಿ ಒಕ್ಕಲಿಗ ಅಭ್ಯರ್ಥಿ ಕಣಕ್ಕಿಳಿಸಿದ್ರು ಕೂಡ ಅಹಿಂದ ಮತಗಳು ಸಂಪೂರ್ಣವಾಗಿ ಕೈ ಹಿಡಿಯುತ್ತೆ ಅಂತಕ್ಕಂಥದ್ದು ಯಾಕಂದರೆ ಒಕ್ಕಲಿಗ ಸಮುದಾಯದ ಮತಗಳು ಒಂದು 50,000 ಆಜುಬಾಜಲ್ಲಿ ಇರುವಂಥದ್ದು ಒಂದು 40,000-50,000 ಹಾಗಾಗಿ ಅಹಿಂದ ಮತಗಳ ಫ್ಯಾಕ್ಟ್ರು ವರ್ಕೌಟ್ ಆಗುತ್ತೆ ಅಂತಕ್ಕಂಥ ಪ್ರಬಲವಾದಂಥ ಒಂದು ಲೆಕ್ಕಾಚಾರ ಮತ್ತೊಂದು JDS ಈಗಾಗಲೇ ಅಭ್ಯರ್ಥಿಯನ್ನು ಘೋಷಣೆ ಮಾಡಿರುವಂಥದ್ದು ಅಂದರೆ ಶ್ರೀನಾಥನವ್ರನ್ನ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದ್ದಾರೆ ಅಲ್ಲಿ ಆದರೆ ಶ್ರೀನಾಥ್ ಅಲ್ಲಿ ಪ್ರಬಲ ಒಂದು ಕ್ಷೇತ್ರದಲ್ಲಿ ಹಿಡಿತ ಇಲ್ಲದೆ ಇರತಕ್ಕಂಥದ್ದು ಜನರಿಗೆ ಹೆಚ್ಚು ಚಿರಪರಿಚಿತ ಇಲ್ಲದೆ ಇರುವಂಥ ಕಾರಣಕ್ಕೆ ಇದು ನನಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯವರು ಇರುವಂತೆ ಕಾಣಿಸುತ್ತದೆ ಒಂದು ವೇಳೆ JDS ಸಿದ್ದರಾಮಯ್ಯವರು ಸ್ಪರ್ಧೆ ಮಾಡಿದ್ದೇ ಆದಲ್ಲಿ ಅಲ್ಲಿ JDS ಅಭ್ಯರ್ಥಿಯನ್ನು ಬೇರೆ ಅಭ್ಯರ್ಥಿನ ಕಣಕ್ಕಿಳಿಸಿದ್ದೆ ಆದಲ್ಲಿ ಸೊ ಮುಸ್ಲಿಂ ಅಭ್ಯರ್ಥಿ ಆಗಿರ್ಬೋದು ಪ್ರಬಲ ಅಭ್ಯರ್ಥಿನ ಕಣಕ್ಕಿಳಿಸಿದ್ರೆ ಅದು JDS ತಿರುಗುಮುರುಗಾಗುತ್ತೆ ಉಲ್ಟಾಗುತ್ತೆ ನೆಗೆಟಿವ್ ಆಗುತ್ತೆ ಅಂತಕ್ಕಂಥದ್ದು ಕೂಡ ಸಹಜವಾಗಿ ಸಿದ್ದರಾಮಯ್ಯ ಬಣ್ಣದಲ್ಲಿ ಇರ್ತಕ್ಕಂಥ ಲೆಕ್ಕಾಚಾರ ಅಂದರೆ ಸಿದ್ದರಾಮಯ್ಯವ್ರನ್ನ ಕೊನೆ ಚುನಾವಣೆಯಲ್ಲಿ ಸೋಲಿಸೋದಕ್ಕೆ JDS ಹೊರಟಿದೆ ಅನ್ನೋ ರೀತಿಯಲ್ಲಿ ಒಂದು
ಸಂದೇಶ ರವಾನೆ ಆಗುತ್ತೆ ಆ ಮೂಲಕ ಅದು ನಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯ ಮತ್ತೆ ಸಿದ್ದರಾಮಯ್ಯ ಆಪ್ತ ಬಳಗ ಇರುವಂತದ್ದು ಇವೆಲ್ಲಾ ಕಾರಣಗಳಿಗೆ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಅಲ್ಲಿ ಸ್ಪರ್ಧೆಗೆ ಒಲವು ತೋರಿಸ್ತಿದ್ದಾರೆ ಅಂತಕಂತದ್ದು ಮತ್ತೊಂದು ಇರುವಂತದ್ದು ವರುಣ ವಿಧಾನಸಭಾ ಕ್ಷೇತ್ರದಲ್ಲಿ ಹಾಲಿ ಶಾಸಕ ಯತೀಂದ್ರ ಸಿದ್ದರಾಮಯ್ಯ ಅವರು ಇರುವಂತದ್ದು ಸೋ ತಮ್ಮ ಪುತ್ರನ ಆ ರಾಜಕೀಯ ಭವಿಷ್ಯಕ್ಕೆ ತೊಡಕಾಗೋದು ಬೇಡ ಮಸ್ಕಾಗೋದು ಬೇಡ ಅನ್ನೋ ಲೆಕ್ಕಾಚಾರದಲ್ಲಿ ಕುಟುಂಬ ಸದಸ್ಯರ ಒತ್ತಾಯದ ಹಿನ್ನೆಲೆಯಲ್ಲಿ ಅನಿವಾರ್ಯವಾಗಿ ಪುತ್ರನ ಕ್ಷೇತ್ರಕ್ಕೆ ಯಾವತ್ತು ಎಂಟ್ರಿಫಿಯರ್ ಆಗದೆ ಸೋ ಮತ್ತೊಂದು ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಅಂದ್ರೆ ಕೋಲಾರವನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಇದು ಒಂದು ಪ್ರಬಲ ಕಾರಣ ಅಂತಕಂತದ್ದು ಮಗದೊಂದು ಕೋಲಾರ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿ ಆಗಬೇಕಾಗಿರುವಂತದ್ದು ಜನರು ಕೂಡ ಸಾಕಷ್ಟು ನಿರೀಕ್ಷೆಯನ್ನು ಹೊಂದಿದ್ರೆ ಪ್ರಬಲ ಪ್ರಮುಖ ಅಭ್ಯರ್ಥಿ ಅಭಿವೃದ್ಧಿಗೊಳಿಸತಕ್ಕಂತ ಒಬ್ಬರು ಬೇಕು ನಮ್ಮ ಕ್ಷೇತ್ರಕ್ಕೆ ಅಂತಕಂತ ನಿರೀಕ್ಷೆಯನ್ನು ಸಹಜವಾಗಿ ಕೂಡ ಕೋಲಾರ ವಿಧಾನಸಭಾ ಕ್ಷೇತ್ರದ ಜನರು ಬಯಸ್ತಾ ಇದ್ದಾರೆ ಸೋ ಹಾಗಾಗಿ ಕೂಡ ಅಲ್ಲಿ ಪ್ರಮುಖವಾಗಿ ಕೋಲಾರ ವಿಧಾನಸಭಾ ಕ್ಷೇತ್ರವನ್ನು ಆರಿಸಿಕೊಳ್ಳೋದಕ್ಕೆ ಸಿದ್ದರಾಮಯ್ಯ ಅವರು ಮುಂದಾಗಿದ್ದಾರೆ ಅಂತಕಂತದ್ದು ಕೂಡ ಇಲ್ಲಿ ಕೇಳಿಬರ್ತಿದೆ ಮತ್ತೊಂದು ಸಿದ್ದರಾಮಯ್ಯ ಅವರು ಈಗಾಗಲೇ ಕೂಡ ಸಿಎಂ ಸ್ಥಾನದ ಪ್ರಬಲ ಆಕಾಂಕ್ಷೆ ಆಗಿರುವಂತದ್ದು ಕುರುಬ ಸಮುದಾಯ ಆಗಿರಬಹುದು ದಲಿತ ಆಗಿರಬಹುದು ಮತ್ತೆ ಅಲ್ಪಸಂಖ್ಯಾತ ಅಂದ್ರೆ ಮುಸ್ಲಿಂ ಸಮುದಾಯದ ಮತಗಳು ಪ್ರಮುಖವಾಗಿ ನಿರ್ಣಾಯಕ ಘಟ್ಟದಲ್ಲಿ ಇರುವಂತದ್ದು ಆ ಎಲ್ಲಾ ಮತಗಳು ಈ ಬಾರಿ ತನಗೆ ಬಂದೇ ಬರುತ್ತೆ ಅಂತಕಂತ ಬಲವಾದ ವಿಶ್ವಾಸದಲ್ಲಿ ಸಿದ್ದರಾಮಯ್ಯ ಅವರು ಆ ಒಂದು ಕ್ಷೇತ್ರಕ್ಕೆ ಹೋಗ್ತಿದ್ದಾರೆ ಅಂತಕಂತದ್ದು ಮಗದೊಂದು ಕೃಷ್ಣ ಬೈರೇಗೌಡ ಆಗಿರಬಹುದು ರಮೇಶ್ ಕುಮಾರ್ ಸೇರಿದಂತೆ ಇಡೀ ಕೋಲಾರ ಅಂದ್ರೆ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆ ಎಲ್ಲಾ ನಾಯಕರು ಕಾಂಗ್ರೆಸ್ ನಾಯಕರು ಇದ್ದಾರೆ ಅವರೆಲ್ಲರೂ ಕೂಡ ಸಿದ್ದರಾಮಯ್ಯ ಅವರು ಬೆನ್ನಿಗೆ ನಿಂತಿದ್ದಾರೆ ಮುನಿಯಪ್ಪರ ಜೊತೆಗೆ ಕೂಡ ಈ ಒಂದು ವಿಚಾರವಾಗಿ ಮುಕ್ತವಾಗಿ ಸಿದ್ದರಾಮಯ್ಯ ಅವರು ಚರ್ಚೆ ನಡೆಸಿದ್ದಾರೆ ಗೊಂದಲಗಳು ಏನೇ ಇದ್ರೂ ಕೂಡ ಅವೆಲ್ಲವನ್ನ ಬಗೆಹರಿಸುವಂತಹ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರು ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದಾರೆ ಹಾಗಾಗಿ ಸಿದ್ದರಾಮಯ್ಯ ಅವರು ಆ ಒಂದು ಕ್ಷೇತ್ರವನ್ನು ಆರಿಸಿಕೊಳ್ಳೋದಕ್ಕೆ ಪ್ರಬಲ ಕಾರಣ ಅಂತಕ್ಕಂಥ ಒಂದು ಮಾತುಗಳು ಕೇಳಿಬರ್ತಿದ್ದಾರೆ ಪಕ್ಷದ ಒಳಗಡೆ ಇರತಕ್ಕಂತಹ ಶತ್ರುಗಳು ಏನಿದ್ದಾರೆ ಅವರು ಕೂಡ ಎಲ್ಲೊಂದು ಕಡೆ ಕೈ ಜೋಡಿಸಬಹುದು ಅಂತಕ್ಕಂಥ ಒಂದು ಆತಂಕ ಇದ್ರು ಕೂಡ ಈ ಎಲ್ಲಾ ಕಾರಣಗಳಿಗಾಗಿ ಸಿದ್ದರಾಮಯ್ಯರು ಕೋಲಾರ ವಿಧಾನಸಭಾ ಕ್ಷೇತ್ರವನ್ನ ಪ್ರಬಲವಾಗಿ ಪ್ರಮುಖವಾಗಿ ಆರಿಸಿಕೊಳ್ಳೋದಕ್ಕೆ ಮನಸ್ಸು ಮಾಡಿದ್ದಾರೆ ಅಂತಕ್ಕಂಥ ಒಂದು ಮಾತುಗಳು ಕೇಳಿಬರ್ತಿರುವಂತದ್ದು ಜಾನವಿ.